ನಿಂಬೆನಾಡು ಇಂಡಿ ತಾಲೂಕಿನಾದ್ಯಂತ ಜನ ಜಾನುವಾರುಗಳಿಗೆ ನೀರಿನ ಆಹಾಕಾರವಿದೆ. ಬೇಸಿಗೆ ಸಮಯವಿದ್ದು ಬಹುತೇಕ ಹಳ್ಳಕೊಳ್ಳಗಳು ಬಾವಿ ಕೃಷಿ ಹೊಂಡಗಳು ಬತ್ತಿ ಹೋಗಿ ಜನ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಕುಡಿಯಲು ಒಂದು ಹನಿ ನೀರು ಇಲ್ಲದಂತಾಗಿದೆ. ಕೂಡಲೇ ಕೃಷ್ಣಾ ಕಾಲುವೆಗೆ ಹರಿದ ಬತ್ತಿದ ಹಳ್ಳಕೊಳ್ಳಗಳಿಗೆ ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ನೀರನ್ನು ಕೊಡಿ ಎಂದು ತಹಸೀಲ್ದಾರರಾದ ಸಿಎಸ್ ಕುಲಕರ್ಣಿ ಅವರಿಗೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್ ಅವರು ಮನವಿಯನ್ನು ಸಲ್ಲಿಸಿದರು. ಈಗಾಗಲೇ ವಿಜಯಪುರ ಜಿಲ್ಲೆಯ ಇಂಡಿ ಕೃಷ್ಣಾ ಕಾಲುವೆಯಿಂದ ನೀರು ಹರಿಸ್ತಾ ಇದ್ದಾರೆ. ಆ ನೀರು ಭೀಮಾ ನದಿಗೆ ಸೇರ್ತಾ ಇದೆ. ಆದರೆ ಆ ನೀರು ಹಳ್ಳಕೊಳ್ಳಗಳಿಗೆ ಹರಿಸಿ ಹಾಗೂ ರೈತರ ಪಂಪ್ ಸೆಟ್ಗಳಿಗೆ ನೀರು ಕೊಟ್ಟು ಸಹಕಾರ ನೀಡಬೇಕು ಎಂದು ತಾಲೂಕು ಜೆಡಿಎಸ್ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದರು. ನಮ್ಮ ಇಂಡಿ ತಾಲೂಕಿನಲ್ಲಿ ನಮ್ಮ ಈ ಒಂದು ಇಂಡಿ ಕೆಳಗಡೆ ಬಾಗಿರ್ತಕ್ಕಂಥ ಒಂದು ರೈತರಿಗೆ ಮತ್ತೇನು ಆಲಿಮಟ್ಟಿ ಒಂದು ಕೃಷ್ಣಾ ಕಾಲುವೆಯಿಂದ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ ಇವತ್ತು ಕಾಲುವೆಗೆ. ಇವತ್ತು ನಾವು ಮಾನ್ಯ ತಹಸೀಲ್ದಾರವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು. ಇವತ್ತು ಒಂದು ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಮಂಜು ಕಾಮಗೌಡ ಅವರು, ಕೃಷ್ಣ ಹೆಚ್ಚಿ ಅವರು, ಮೈದೂರು ಬೇನೂರು ಪಚ್ಚುವಲ್ ಎಲ್ಲ ಅವರು, ಸಿದ್ದು ಡಂಗ ಅವರು, ಶಿಶುಗೌಡ ಕೂಡಿ ಇವತ್ತು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆವು. ಏನು ಕೃಷ್ಣಾ ಕಾಲುವೆಗೆ ನೀರು ಹರಿಸಲಾಗುತ್ತಿರಲ್ಲ, ಇವತ್ತು ಮುಂದೆ ಹೋಗ್ತದೆ. ಆದರೆ ಇಲ್ಲೆಲ್ಲ ನಾವು ಬರಗಾಲಕ್ಕೆ ತುತ್ತಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಬಾವಿಗಳು ಬತ್ತಿ ಹೋಗ್ಯಾವ, ಹಳ್ಳಕೊಳ್ಳಗಳೆಲ್ಲ ಒಣಗಿ ಹೋಗ್ಯಾವ. ಅದಕ್ಕಾಗಿ ದನಕರುಗಳು ನೀರಿನ ಆಹಾಕಾರ ಹೆಚ್ಚಾಗ್ಯದ. ಅದಕ್ಕಾಗಿ ಇಂಥ ಒಂದು ಮಹಾಮಾರಿ ಕೊರೋನಾ ರೋಗದಿಂದ ಒಂದು ಕಡೆ ತತ್ತರಿಸೋದ್ರೆ ಇವತ್ತು ನೀರಿನ ಆಹಾಕಾರ ಇನ್ನೊಂದೆಡೆ ನಾವೆಲ್ಲ ರೈತರು ಎದುರಿಸಬೇಕಾಗ್ತದೆ, ಎದುರಿಸುವಂಥ ಪ್ರಸಂಗ ನಡೆದ. ಅದಕ್ಕಾಗಿ ನಾವು ಇವತ್ತು ತಹಸೀಲ್ದಾರ ಇವತ್ತು ಮೂಲಕ ಒತ್ತಾಯ ಮಾಡ್ತೇವೆ. ಇವತ್ತೇನು ಉಪಕಾಲುವೆ ಮೂಲಕ ನೀರನ್ನು ಹರಿಸಲಾಗತ್ತೀರಿ, ಇವತ್ತು ಮಹಾರಾಷ್ಟ್ರ ವಿಮಾನ ನದಿ ಹೋಗಿ ಸೇರ್ತದೆ. ಆದರೆ ಇಲ್ಲೆಲ್ಲ ಮಿರ್ಗಿದಿಂದ ರೈತರು ಫೋನ್ ಹಚ್ಚಿದ್ರು, ಇವತ್ತು ಶಿರ್ಷಾಡದಿಂದ ಫೋನ್ ಹಚ್ಚಿದ್ರು, ನಾದವ್ರು ಫೋನ್ ಹಚ್ಚಿದ್ರು, ಇವತ್ತು ಹಿರಿಬೇನದವರು ಇವತ್ತು ಅವರೆಲ್ಲ ಫೋನ್ ಹಚ್ಚಿದ್ರು. ನಮ್ಮ ಹಳ್ಳಗಳಿಗೆ ನೀರು ಬಿಡ್ರಿ ತಿಳ್ಕೊಂಡು ಇವತ್ತು ಅವ್ರು ಒತ್ತಾಯ ಮಾಡಿದ್ರು. ನಾವು ತಹಸೀಲ್ದಾರ್ಗೆ ಅವ್ರ ಒತ್ತಾಯ ಪ್ರಕಾರ ನಾವು ತಹಸೀಲ್ದಾರ್ಗೆ ಮನೆಯವ್ರು ಕೊಟ್ಟಿದ್ದೆವು, ತಹಸೀಲ್ದಾರ್ ಸ್ಪಂದನೆ ನೀಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಇವತ್ತು ಕೃಷಿ ಹೊಂಡಗಳು ಎಟ್ಟು ಇವತ್ತು ಇಂಡಿ ಮೇಲ್ಗಡೆ ರೈತರು ಕೃಷಿ ಹೊಂಡ ಮಾಡ್ಕೊಂತಾರೆ. ಅಲ್ಲಿ ಲಿಂಬಿ ಗಿಡಗಳು ಹಚ್ಚಾರ, ಆದರೆ ಕೃಷಿ ಹೊಂಡಗಳಿಗೆ ನೀರಿಲ್ಲ. ಆದರೆ ಎಷ್ಟು ಪೈಪ್ಲೈನ್ ಮಾಡ್ರೆ. ಆದರೆ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ತಾಲೂಕು ಉಪ ಅಧಿಕಾರಿಗಳು ಕೂಡಿ ಮತ್ತು ಪಂಪ್ ಸೆಟ್ಗಳನ್ನು ಬಂದ್ ಮಾಡಿ ಪಾರ್ಗಳನ್ನು ಕಟ್ ಮಾಡಿ ಇವತ್ತು ರೈತರಿಗೆ ಇವತ್ತು ಅವ್ರ ಮೇಲೆ ಒಂದು ದಬ್ಬಾಳಿಕೆ ಮಾಡ್ಲಾಕತ್ತಾರ. ಅದನ್ನು ತಡಿಬೇಕು. ಇವತ್ತು ಯೋಗ್ಯವಾದ ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು. ಇವತ್ತು ರೈತರಿಗೆ ಆ ಪೈಪ್ಲೈನ್ ಮೂಲಕ ಅವ್ರಿಗೆ ನೀರು ಹರಿಸೋಕ್ಕೆ ಅವಕಾಶ ಕೊಡಬೇಕು ಅಂತ ತಿಳ್ಕೊಂಡು ಇಂಥ ಬರಗಾಲದಲ್ಲಿ ಇವತ್ತು ಕುಡಿ ನೀರಿಗೆ ಹಾಕಾರ ನಡೆದದ. ಇವತ್ತು ಇನ್ನೊಂದೆಡೆ ಮಹಾಮಾರಿ ಕೊರೋನಾ ತತ್ತರಿಸಿ ಹೋಗ್ಬೇಕಾದ್ರೆ ಇವತ್ತು ನೀರಿಗೆ ಕೂಡ ಹಾಕಾರದ. ಅಂಥ ಒಂದು ಪ್ರಸಂಗದಲ್ಲಿ ರೈತರ ಮೇಲೆ ಇವತ್ತು ಆ ಒಂದು ಜನಸಾಮಾನ್ಯತ ದೃಷ್ಟಿಯಿಂದ, ದನಕರುಗಳ ಹಿತದೃಷ್ಟಿಯಿಂದ ಅವ್ರಿಗೆ ನೀರು ಹರಿಸುವಂಥ ಅವಕಾಶ ಮಾಡಬೇಕು ತಿಳ್ಕೊಂಡು ನಾನೊಂದು ತಾಲೂಕು ಜನತಾ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ತಹಸೀಲ್ದಾರ್ ಸಾಹೇಬರು ಕುಲಕರ್ಣಿ ಅವರು ಕೂಡ ಹೇಳಿದ್ದಾರೆ, ಸ್ಪಂದನೆ ಮಾಡಿ ಅವರಿಗೆ ನೀರು ಬಿಡುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದಾರೆ.